ಸೀರೆನ ಬ್ಯಾಕ್ ಸೈಡ್ ಇಟ್ಕೋಬೇಕು, ಪಲ್ಲು ಲೆಫ್ಟಿಂದ ರೈಟ್ ಕೊಲ್ಕೋಬೇಕು. ಕಾಟನ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಲ್ಲು ಪೀಕೋಗೆ ಲಾಕ್ ಮಾಡ್ಕೋಬೇಕು. ಎರಡೆಳೆ ದಾರ ತೊಗೊಂಡಿದ್ದೀನಿ. ಎರಡೆಳೆ ದಾರ ತೊಗೊಂಡಾಗ ಫಸ್ಟಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಲಾಕ್ ಹಾಕಬೇಕು ಅಂದರೆ ಇಲ್ಲಿ ಎರಡು ಇರುತ್ತಲ್ಲ, ಇದನ್ನು ಡಿವೈಡ್ ಮಾಡಿಕೊಂಡು ನೀಡಲು ಒಳಗಡೆ ಹಾಕ್ಕೊಂಡು ಈ ಥರ ಎಳ್ಕೊಂಡ್ರೆ ಕ್ಲೀನಾಗಿ ನಾಟ್ ಆಗುತ್ತೆ. ಡಬಲ್ ಲಾಕ್ ಆಗಬೇಕು ಸೇಮ್ ಪ್ಲೇಸ್ಗೆ. ಇವಾಗ ಒಂದು ಸ್ಮಾಲ್ ಗೋಲ್ಡ್ ಬೀಡ್ ಹಾಕ್ಕೋಬೇಕು, ಒಂದು ಕ್ರಿಸ್ಟಲ್ ಬೀಡು ಮತ್ತು ಒಂದು ಸ್ಮಾಲ್ ಗೋಲ್ಡ್ ಬೀಡು. ಇದನ್ನ ಈಗ ಇಟ್ಕೋತೀವಲ್ವ, ಹಿಂಗೆ ಬಂದಾಗ ಇಲ್ಲ ನಮ್ಗೆ ಅಂದಾಜಾಗಿ ಗೊತ್ತಾಗುತ್ತೆ, ಅಲ್ಲಿಗೆ ಪುನಃ ಪೀಕೋಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಈ ಸ್ಮಾಲ್ ಗೋಲ್ಡ್ ಬೀಡ್ ಒಳಗಡೆಯಿಂದನೇ ವಾಪಸ್ ಬರಬೇಕು. ಫಸ್ಟ್ ಟೈಮು ಒಂದು ಸ್ಮಾಲು ಗೋಲ್ಡ್ ಬೀಡು, ಒಂದು ಕ್ರಿಸ್ಟಲ್ ಬೀಡು ಮತ್ತು ಸ್ಮಾಲ್ ಗೋಲ್ಡ್ ಬೀಡ್ ಹಾಕಬೇಕು. ನೆಕ್ಸ್ಟ್ ಹಾಕಬೇಕಾದ್ರೆ ಒಂದು ಕ್ರಿಸ್ಟಲ್ ಬೀಡು ಒಂದು ಗೋಲ್ಡ್ ಬೀಡು ಅಷ್ಟೇ ಹಾಕ್ಕೋಬೇಕು. ನೋಡಿ ಫಸ್ಟ್ ಮೂರು ಹಾಕ್ಕೊಂಡಿದ್ದೀನಿ, ಇವಾಗ ಎರಡೇ ಬೀಡ್ ಹಾಕ್ಕೋಬೇಕು. ಇದನ್ನು ಅಷ್ಟೇ, ಹಿಂಗೆ ಇಟ್ಕೊಂಡಾಗ ನಿಮ್ಗೆ ಇಲ್ಲಿ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಪೀಕ ಒಳಗಡೆಯಿಂದ ಹಾಕ್ಕೊಂಡು ಈ ಸ್ಮಾಲ್ ಗೋಲ್ಡ್ ಬೀಡಿಂದ ವಾಪಸ್ ಬರಬೇಕು. ಒಂದು ಗೋಲ್ಡ್ ಬೀಡು ಒಂದು ಕ್ರಿಸ್ಟಲ್ ಪಿಂಕ್ ಬೀಡ್ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಹೇಗೆ ಮಾಡಿದ್ನೋ ಅದೇ ಥರ ಇಲ್ಲೂ ಮಾಡಬೇಕು. ಈ ಸ್ಮಾಲ್ ಗೋಲ್ಡ್ ಬೀಳ್ ಒಳಗಡೆಯಿಂದ ಈಚೆ ಬರಬೇಕು. ಸ್ಮಾಲ್ ಗೋಲ್ಡ್ ಬೀಡಿಂದ ಈಚೆ ಬಂದರೆ ಒಂದು ಗೋಲ್ಡು ಒಂದು ಕ್ರಿಸ್ಟಲ್ಲು, ಒಂದು ಗೋಲ್ಡು ಒಂದು ಕ್ರಿಸ್ಟಲ್ಲು, ಒಂದೊಂದು ಕ್ರಿಸ್ಟಲ್ ಬೀಡ್ಗೂ ಆ ಕಡೆ ಈ ಕಡೆ ಗೋಲ್ಡ್ ಬೀಡ್ ಬರಬೇಕು. ಒಂದು ಗೋಲ್ಡ್ ಬೀಡು ಒಂದು ಕ್ರಿಸ್ಟಲ್ ಬೀಡು ಹಾಕ್ಕೊಂಡು ಸೀರೆ ಪೂರ್ತಿ ಇದೇ ಥರ ಹಾಕಬೇಕು. ತುಂಬ ಈಸಿ ಆಗಿರುತ್ತೆ ಹಾಕ್ಲಿಕ್ಕೆ. ಒಂದು 2 ಅವರ್ಸಲ್ಲಿ ಮುಗಿಸ್ಬಿಡ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ. ಏನು ಮುಗಿತಾ ಬಂದಿದೆ, ಒಂದು ಸ್ವಲ್ಪ ಇದೆ. ಇಲ್ಲಿ ತನಕ ಒಂದು ಗೋಲ್ಡ್ ಬೀಡು ಒಂದು ಪಿಂಕ್ ಬೀಡು ಕ್ರಿಸ್ಟಲ್ ಹಾಕಿದ್ದೀನಿ. ಇನ್ನೊಂದು 3-4 ಬೀಡ್ಸ್ ಆದರೆ ಮುಗೀತು. ಇದೊಂದು ಲಾಸ್ಟ್ ಬಂದಿದೆ.
ನಾಟ್ ಹಾಕ್ಬೇಕಾದ್ರೆ ಇಲ್ಲಿಗೆ ಹಾಕೋಕ್ಕಾಗಲ್ಲ, ಹಂಗಾಗಿ ವಾಪಸ್ ಈ ಬೇಡ್ಗೆ ಬಂದು ಪುನಃ ನೆಕ್ಸ್ಟ್ ಈ ಗೋಲ್ಡ್ ಬೇಡ್ಗೆ ಹೋಗಿ ಈ ಪೀಕ್ ಹೋಗಿ ನಾ ಡಬಲ್ ಹಾಕ್ ಮಾಡಿ ನಾಟ್ ಹಾಕಬೇಕು. ನಾಟ್ ಹಾಕ್ಬೇಕಾದ್ರೆ ಅಷ್ಟೇ, ಇದು ಬಂದಿರುತ್ತಲ್ವ ಇಲ್ಲಿ ನೀಡಲಲ್ಲಿ ಒಂದು ಸ್ವಲ್ಪ ಥ್ರೆಡ್ ಇಟ್ಕೊಂಡು ಈ ಕಡೆ ಒಂದು ಸ್ವಲ್ಪ ಇಟ್ಕೊಂಡು ಇದನ್ನು ಈ ಥರ ನಾಟ್ ಮಾಡಿದ್ರೆ ಟೈಟಾಗಿರುತ್ತೆ. ಇವಾಗ ಕಂಪ್ಲೀಟ್ ಆಗಿದೆ, ಪೂರ್ತಿ ಆದಮೇಲೆ ಈ ಥರ ಬರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.